ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ಯೂಟ್ಯೂಬ್ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರು ಭಾರತ್ ಪೇ ಇವರ ಮೊಬೈಲ್ ಆ್ಯಪಲ್ಲಿ ಇಂಟ್ರೆಸ್ಟ್ ಅಕೌಂಟ್ ಅಂತ ಒಂದು ಅಕೌಂಟ್ ಇದೆ ಅದರಲ್ಲಿ ನಮ್ಮ ದುಡ್ಡನ್ನು ಡೆಪಾಸಿಟ್ ಮಾಡಿದರೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅದು ಕೂಡ ಬಡ್ಡಿ ಲೆಕ್ಕ ದಿನ ದಿನಕ್ಕೆ ಲೆಕ್ಕ ಮಾಡ್ತಾರೆ ನಾವು ಯಾವಾಗ ಬೇಕಾದ್ರೆ ಅವಾಗ ದುಡ್ಡು ತಗೋಬೋದು ಭಾಳ ಕನ್ವೀನಿಯೆಂಟ್ ಆಗಿದೆ ಭಾಳ ಚೆನ್ನಾಗಿದೆ ನಿಮ್ಮ ಒಪಿನಿಯನ್ ಏನು ಕೇಳಿದ್ರು ಹಾಗಾಗಿ ನಾನು ರಿಸರ್ಚ್ ಮಾಡಿದೆ ರಿಸರ್ಚ್ ಮಾಡಿದ ಮೇಲೆ ನಿಮಗೆ ಇದನ್ನು ಹೇಳಲೇಬೇಕು ಅನ್ನಿಸ್ತು ನಿಮಗೆ ಒಂದು ಎಚ್ಚರಿಕೆ ಕೊಡಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ನಿಮಗೀಗ ಕಂಪ್ಲೀಟಾಗಿ ಭಾರತ್ ಪೇ ಇಂಟ್ರೆಸ್ಟ್ ಅಕೌಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಈ ವಿಡಿಯೋದಲ್ಲಿ ನಾನು ಭಾರತ್ ಪೇಗೆ ಸಲ್ಮಾನ್ ಖಾನ್ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅವರ ಭಾರತ್ ಪೇಯ ಯು ಪಿ ಐ ಟ್ರಾನ್ಸಾಕ್ಷನ್ಸು ಅದ್ರ ಬಗ್ಗೆ ನಾನೇನು ಹೇಳಲ್ಲ ನಾನು ಹೇಳ್ತಾ ಇರೋದು ಅವ್ರ ಇಂಟ್ರೆಸ್ಟ್ ಅಕೌಂಟ್ ಬಗ್ಗೆ ಇದು ಒಳ್ಳೆಯದಾ ಕೆಟ್ಟದಾ ಇದು ಸ್ಕ್ಯಾಮಾ ಇದು ಫ್ರಾಡಾ ಏನು ಮಾಡ್ತೀಯಾರೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ ಅದನ್ನು ತಿಳ್ಕೊಳ್ಳೋಕೆ ಮೊದಲು ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಎಕ್ಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಿ ಮತ್ತು ತಪ್ಪದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಯಾರು ಅವರು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನು ಕಳ್ಕೊಳ್ಬಾರ್ದು ಸೊ ಹಾಗಾದರೆ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ನಿಮಗೀಗ ಭಾರತ್ ಪೇ ಆ್ಯಪಿನ ಹೋಮ್ ಸ್ಕ್ರೀನ್ ಕಾಣ್ತಾ ಇದೆ ಯಾರು ಯೂಸ್ ಮಾಡ್ತಾರೆ ಈ ಭಾರತ್ ಪೇ ಮರ್ಚೆಂಟ್ ಅಕೌಂಟ್ನ ಅಂದರೆ ಪಾಪ ನಿಮಗೆ ಹಣ್ಣು ಮಾರೋರು ಹೂ ಮಾರೋರು ಮೆಡಿಕಲ್ ಶಾಪ್ನವರು ಪ್ರಾವಿಷನ್ ಸ್ಟೋರ್ನವರು ಇವರೆಲ್ಲ ದುಡ್ಡನ್ನು ಅವ್ರ ಅಕೌಂಟಿಗೆ ತೊಗೊಳ್ಳೋಕ್ಕೋಸ್ಕರ ಈ ಭಾರತ್ ಪೇ ಅಕೌಂಟ್ನ ಯೂಸ್ ಮಾಡ್ತಾರೆ ಇಲ್ಲಿ ಈ ಕ್ಯೂ ಆರ್ ಸೆಟಲ್ಮೆಂಟ್ ಮನಿ ಅಂತ ಹೇಳ್ತಾರೆ ಏನು ಕ್ಯೂ ಆರ್ ಸೆಟಲ್ಮೆಂಟ್ ಮನಿ ಅಂದ್ರೆ ನೀವು ಹೋಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ದುಡ್ಡು ಕೊಡ್ತಿರಲ್ಲ ಆ ಅವ್ರು ನೆಕ್ಸ್ಟ್ ಡೇ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾರಲ್ವ ಆ ದುಡ್ಡನ್ನ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ ಪಾಪ ಈ ಸಣ್ಣ ಪುಟ್ಟ ಟ್ರೇಡರ್ಸ್ ಒಂದಷ್ಟು ದುಡ್ಡನ್ನ ಒಟ್ಟಾಕಿ ಅದನ್ನ ಇಟ್ಕೊಂಡಿರ್ತಾರೆ ಆ ದುಡ್ಡನ್ನ ಇನ್ವೆಸ್ಟ್ ಮಾಡೋಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ ಏನಿದು ನೋಡ್ತಾ ಹೋಗೋಣ ನೋಡಿ ಇಂಟ್ರೆಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಂಟ್ರೆಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅವ್ರು ಏನು ಹೇಳ್ತಾರೆ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ ಆದರೆ ಕೆಳಗಡೆ ಏನು ಹೇಳಿದ್ದಾರೆ ಅರ್ನ್ ಅಪ್ ಟು ಟ್ವೆಲ್ವ್ ಪರ್ಸೆಂಟ್ ಇಂಟ್ರೆಸ್ಟ್ ಆನ್ ಕ್ಯೂ ಆರ್ ಸೆಟಲ್ಮೆಂಟ್ ಮನಿ ಅಂದರೆ ಹನ್ನೆರಡು ಪರ್ಸೆಂಟೇ ಅಲ್ಲ ಅಪ್ ಟು ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದರೆ ಮೇಲ್ಗಡೆ ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದ್ದಾರೆ ಕೆಳಗಡೆ ಹನ್ನೆರಡು ಪರ್ಸೆಂಟ್ ವರೆಗೆ ಅಂತ ಹೇಳಿದ್ದಾರೆ ಆಮೇಲೆ ಅಲ್ಲಿ ಸೇಫ್ ಅಂಡ್ ಸೆಕ್ಯೂರ್ ಅಂತ ಹೇಳ್ತಿದ್ದಾರೆ ನೋಡಿ ನಾನು ಹೈಲೈಟ್ ಮಾಡ್ತಿದ್ದೀನಲ್ಲ ಸೇಫ್ ಅಂಡ್ ಸೆಕ್ಯೂರ್ ಅಂದ್ಯಾರೆ ಅದನ್ನ ನಿಮ್ಗೆ ಯಾಕೆ ಹೇಳಿದೆ ಅಂತ ಮುಂದೆ ಹೇಳ್ತೀನಿ ಸೇಫ್ ಅಂಡ್ ಸೆಕ್ಯೂರ್ ಅಂತ ಹೇಳ್ಯಾರೆ ಅಂದ್ರೆ ಏನರ್ಥ ಗ್ಯಾರಂಟಿಡ್ ಅಂತ ತಾನೆ ಬಟ್ ಅದರ ಕತೆ ನಿಮಗೆ ಮುಂದೆ ಹೇಳ್ತೀನಿ ನೋಡ್ತಾ ಹೋಗಿ ಕೀ ಬೆನಿಫಿಟ್ಸ್ ಇಂಟ್ರೆಸ್ಟ್ ಬ್ಯಾಂಕಲ್ಲಾದರೆ ನಾಲ್ಕರಿಂದ ಆರು ಪರ್ಸೆಂಟ್ ಸಿಗುತ್ತೆ ಇಂಟ್ರೆಸ್ಟ್ ಅಕೌಂಟ್ ಅಲ್ಲಿ ಹನ್ನೆರಡು ಪರ್ಸೆಂಟ್ ಸಿಗುತ್ತೆ ನಾನು ಹೇಳ್ತಿಲ್ಲ ಅವ್ರು ಹೇಳ್ತಿರೋದು ಇಂಟ್ರೆಸ್ಟ್ ಅರ್ನಿಂಗ್ಸ್ ಬ್ಯಾಂಕಲ್ಲಾದರೆ ಮೆಚುರಿಟಿ ಆದ್ಮೇಲೆ ಸಿಗುತ್ತೆ ಇಲ್ಲಿ ಡೈಲಿ ಸಿಗುತ್ತೆ ಟಿ ಡಿ ಎಸ್ ಬ್ಯಾಂಕಲ್ಲಿ ಹತ್ತು ಪರ್ಸೆಂಟು ಇಲ್ಲಿ ಸೊನ್ನೆ ಲಾಕ್ ಇನ್ ಪೀರಿಯಡ್ ಬ್ಯಾಂಕಲ್ಲಿ ಫಿಕ್ಸ್ಡ್ ಇರುತ್ತೆ ಮೂರು ವರ್ಷ ಒಂದು ವರ್ಷ ಆರು ತಿಂಗಳು ಇಲ್ಲಿ ಯಾವಾಗ ಬೇಕಾದ್ರೆ ತಕ್ಕೋಬಹುದು ಈಗ ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ ಏನಂತ ಹತ್ತು ಲಕ್ಷ ರೂಪಾಯಿ ಹಾಕ್ಬಿಟ್ರೆ ಮ್ಯಾಕ್ಸಿಮಮ್ ಹತ್ತು ಲಕ್ಷ ಅಂತ ಕಾಣುತ್ತೆ ಅದಕ್ಕಿಂತ ಜಾಸ್ತಿ ಹಾಕಕ್ಕಾಗಲ್ಲ ಚೇಂಜ್ ಅಮೌಂಟ್ ಸಿ ಪೊಟೆನ್ಷಿಯಲ್ ಅರ್ನಿಂಗ್ ಅಂತ ಹತ್ತು ಲಕ್ಷ ಹಾಕಿದ್ರೆ ಒಂದು ತಿಂಗಳಿಗೆ ಹತ್ತು ಸಾವಿರ ಬರುತ್ತೆ ಮೂರು ತಿಂಗಳಿಗೆ ಮೂವತ್ತು ಸಾವಿರ ಬರುತ್ತೆ ಆರು ತಿಂಗಳಿಗೆ ಅರವತ್ತು ಸಾವಿರ ಬರುತ್ತೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರುತ್ತೆ ಅಂತ ಹೇಳ್ತಿಯಾರೆ ವೆರಿ ಗುಡ್ ಸೊ ಹಾಗಾದರೆ ಇದು ಇವ್ರು ಹೇಳೋದು ಈಗ ನಿಮಗೆ ಇವ್ರು ಹೇಳೋದು ಸತ್ಯನ ಸುಳ್ಳು ಅಂತ ಗೊತ್ತಾಗದೆ ಹಾಗೆ ನಾನು ನಿಮ್ಗೆ ತೋರಿಸ್ತೀನಿ ಸ್ಟಾರ್ಟ್ ಅರ್ನಿಂಗ್ ಟ್ವೆಲ್ ಪರ್ಸೆಂಟ್ ಅಂತ ಕೊಡೋಣ ನಾನಿಲ್ಲಿ ಪ್ಯಾನ್ ನಂಬರ್ ಹಾಕಬೇಕು ನಾನು ಪ್ಯಾನ್ ನಂಬರ್ ಹಾಕಬೇಕು ಆಮೇಲೆ ಓ ಟಿ ಪಿ ಎಂಟ್ರಿ ಮಾಡಬೇಕು ಆಮೇಲೆ ಅವ್ರು ಏನು ಹೇಳ್ತಾರೆ

ನನ್ನ ಪರವಾಗಿ ಯಾವುದೋ ಲಿಕ್ವಿ ಲೋನ್ಸ್ ಅನ್ನ ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಿದ್ದೀನಿ ಅಮೇಝಿಂಗ್ ಹೀಗೆ ಹೇಳ್ತಾರೆ ಇದು ನಂಬೋದಾ ನಾವೀಗ ಇಲ್ಲಿ ಲಿಕ್ವಿ ಲೋನ್ಸ್ ಏನವರು ಅವರು ಲಿಕ್ವಿ ಲೋನ್ಸ್ ಅಂದ್ರೆ ಆರ್ ಬಿ ಐ ರೆಗ್ಯುಲೇಟೆಡ್ ಪಿ ಟು ಪಿ ಎನ್ ಸಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಪಿ ಟು ಪಿ ಅಂದರೆ ಏನು ಅಂದರೆ ಪಿಯರ್ ಟು ಪಿಯರ್ ಅಂದರೆ ನನ್ನಿಂದ ನನ್ನ ನಾನು ನನ್ನ ದುಡ್ಡನ್ನು ಬ್ಯಾಂಕಲ್ಲಿ ಎಫ್ ಡಿ ಮಾಡಿ ಬ್ಯಾಂಕ್ನವ್ರು ಬೇರೆಯವ್ರಿಗೆ ಸಾಲ ಕೊಡ್ತಿದ್ರು ಅದ್ರ ಬದಲು ಈ ಪಿ ಟು ಪಿ ಅಂತ ಒಂದು ಹೊಸ ಸಿಸ್ಟಮ್ ಬಂದಿದೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಅಲ್ಲೇನು ಹೇಳ್ತಾರೆ ನನ್ನ ದುಡ್ಡನ್ನು ನಿಮಗೆ ನಾನು ಡೈರೆಕ್ಟಾಗಿ ಸಾಲ ಕೊಡೋದು ಆ ಸಾಲ ಕೊಡೋಕೆ ಒಂದು ಬ್ರೋಕರ್ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ ಆ ಬ್ರೋಕರ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಪಿ ಟು ಪಿ ಎನ್ ಬಿ ಎಫ್ ಸಿ ಅಂತಾರೆ ಅವ್ರೇನು ಏನು ಮಾಡ್ತಾರೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಬಾರೋವ್ರನ್ನ ಲೆಂಡರ್ನ ಕನೆಕ್ಟ್ ಮಾಡ್ತಾರೆ ಸಾಲ ಕೊಡುವವನ್ನ ಸಾಲ ತಗೊಳ್ಳುವವ್ರನ್ನ ಕನೆಕ್ಟ್ ಮಾಡ್ತಾರೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ಸೊ ವೆರಿ ನೈಸ್ ನಾನೀಗ ರೆಫ್ರಲ್ ಕೋಡನ ಹಾಕ್ಬಿಟ್ಟು ಎಂಟ್ರಿ ಮಾಡಿ ಕಂಟಿನ್ಯೂ ಆಗಬೇಕು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಮಾಡೋದು ಅದನ್ನೇ ನಾನೇನು ಮಾಡ್ತೀನಿ ಈಗ ಇಲ್ಲಿ ಸಣ್ಣದಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಂತ ಎಲ್ಲೂ ಹೇಳ್ತಿಲ್ಲ ಎಗ್ರಿ ವಿತ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ನೋಡೇ ಬಿಡೋಣ ಅಂತ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ಭಾಳಷ್ಟೆಲ್ಲ ಇದೆ ನಾನು ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನಿಮ್ಗೆ ಹೈಲೈಟ್ ಮಾಡ್ತೀನಿ ಇಲ್ಲೇನು ಹೇಳ್ತಾರೆ ಅಕ್ಸೆಪ್ಟೆನ್ಸ್ ಆಫ್ ಟರ್ಮ್ಸ್ ಆಫ್ ಯೂಸ್ ಯೂಸ್ ಆಫ್ ದಿಸ್ ಪೋರ್ಟಲ್ ಲಿಕ್ವಿ ಲೋನ್ಸ್ ವೆಬ್ಸೈಟ್ ಏನು ಹೇಳ್ತಾರೆ ಬೈ ಯೂಸಿಂಗ್ ದಿಸ್ ಪೋರ್ಟಲ್ ಲಿಕ್ವಿ ಲೋನ್ಸ್ ವೆಬ್ಸೈಟ್ ಆ್ಯಂಡ್ ಅಕಾರ್ಡಿಂಗ್ಲಿ ದ ಸರ್ವಿಸಸ್ ಆಫ್ ಲಿಕ್ವಿ ಲೋನ್ಸ್ ಯು ದ ಎಂಡ್ ಯೂಸರ್ ಅನ್ಕಂಡೀಷ್ನಲಿ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ದಟ್ ವಿ ಆರ್ ಪ್ರೊವೈಡೆಡ್ ಹಿಯರ್ ಇನ್ ಫಾರ್ ದ ಯೂಸ್ ಆಫ್ ದಿಸ್ ಪೋರ್ಟಲ್ ಆರ್ ಲಿಕ್ವಿ ಲೋನ್ಸ್ ವೆಬ್ಸೈಟ್ ಅಂತ ಹೇಳ್ತಾರೆ ಅಂದರೆ ನೀವೀಗಲ್ಲಿ ಆ ಟಿಕ್ ಮಾರ್ಕ್ ಇತ್ತಲ್ಲ ಅದನ್ನ ಒಪ್ಕೊಂಡ್ಬಿಟ್ರೆ ನೀವು ಇದನ್ನೆಲ್ಲ ಒಪ್ಕೊಂಡಂಗೆ ಅಂತ ಏನೇನು ಅಂತ ನೋಡ್ತಾ ಹೋಗೋಣ ಅದ್ರಲ್ಲಿ ನಾನು ಭಾಳ ಭಾಳ ಇಂಪಾರ್ಟೆಂಟ್ ಒಂದಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ಏನು ಹೇಳ್ತಾರೆ ಲಿಕ್ವಿ ಲೋನ್ಸ್ ಪಿ ಟು ಪಿ ಎನ್ ಬಿ ಎಫ್ ಸಿ ಅವ್ರು ಹೇಳ್ತಾರೆ ಲಿಕ್ವಿ ಲೋನ್ಸ್ ಯಾರಿಗೂ ಸಾಲ ಕೊಡಲ್ಲ ಆದರೆ ನಾವು ನಿಮಗೆ ಬೈ ಬಾರೋವ್ರನ್ನ ಕನೆಕ್ಟ್ ಮಾಡ್ತೀವಿ ಅಂದರೆ ನೀವು ಸಾಲ ಕೊಡೋದು ನಾವು ನಿಮ್ಮನ್ನು ಕನೆಕ್ಟ್ ಮಾಡೋ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ರಿಜಿಸ್ಟ್ರೇಷನ್ ಏನಾಗಿದೆ ಅಂದರೆ ಅದೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಹೇಳ್ತಾರೆ ಸೊ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಏನಂತ ಮಾಡ್ಕೊಂಡಿದ್ದಾರೆ ಅಂದರೆ ನೀವು ಭಾರತ್ ಪೇ ಕ್ಯೂ ಆರ್ ಸೆಟಲ್ಮೆಂಟ್ ಮನಿ ಇರತ್ತಲ್ಲ ನಿಮ್ಗೊಂದು ಐದು ಲಕ್ಷನೋ ಹತ್ತು ಲಕ್ಷನೋ ಮ್ಯಾಕ್ಸಿಮಮ್ ಹತ್ತು ಲಕ್ಷ ಬಂದ್ರೆ ಆ ದುಡ್ಡನ್ನ ಈ ಫ್ಲೆಕ್ಸಿ ಲೋನ್ ಇದೆಯಲ್ಲ ಸಾರಿ ಲಿಕ್ವಿ ಲೋನ್ಸ್ ಆ ದುಡ್ಡನ್ನ ಈ ಲಿಕ್ವಿ ಲೋನ್ಸ್ನವ್ರಿಗೆ ಕೊಡಿ ಲಿಕ್ವಿ ಲೋನ್ಸ್ನವ್ರು ಏನು ಮಾಡ್ತಾರೆ ನಿಮ್ಮ ಪರವಾಗಿ ಬೇರೆ ಬೇರೆ ಸಾಲ ಬೇಕು ಅಂತ ಬರೋರಿಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಇವರು ಸಾಲ ಬೇಕು ಅಂತ ಬರೋರು ಇವರು ನೋಡ್ರಿ ಯಾರಿಗೆ ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ್ ಸಿಗುತ್ತೆ ಅವ್ರು ಇಲ್ಲಿ ಬಂದು ಜಾಸ್ತಿ ಬಡ್ಡಿ ಕೊಟ್ಟು ತಗೋತಾರ ಪಿ ಟು ಪಿ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮು ಬ್ಯಾಂಕಿಗಿಂತ ಕಾಸ್ಟ್ಲಿ ಸೊ ಯಾಕೆ ಬ್ಯಾಂಕ್ ಪಿ ಟು ಪಿ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಅವ್ರು ಸಾಲ ತಗೋತಾರೆ ಹೇಳಿ ಯಾಕೆ ಅಂದರೆ ಅವ್ರಿಗೆ ಬೇರೆ ಕಡೆ ಸಾಲ ಕೊಡೋಲ್ಲ ಬೇರೆ ಕಡೆ ಯಾಕೆ ಸಾಲ ಕೊಡೋಲ್ಲ ಒಂದೇ ಅವ್ರಿಗೆ ಆದಾಯ ಇಲ್ಲ ಅಥವಾ ಅವರಿಗೆ ಅವ್ರ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿಲ್ಲ ಅಥವಾ ಅವರು ಇನ್ನೇನೋ ಪ್ರಾಬ್ಲಮ್ ಇದೆ ಹಾಗಾಗಿ ಕೊಡೋಲ್ಲ ಇವರು ಅಂಥವರಿಗೆ ನಿಮ್ಮ ಹತ್ರ ಗ್ಯಾರಂಟಿಡ್ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಸಾಲ ಕೊಡ್ತಾರೆ ಅವ್ನು ಕೊಡದೆ ಮೂಕಾರ್ಸೋದ್ರೆ ಇವ್ರು ನಿಮ್ಮ ದುಡ್ಡು ವಾಪಸ್ ಕೊಡ್ತಾರಾ ಅದೇನು ಹೇಳ್ತಾರೆ ಕೇಳಿಲ್ಲಿ ಅವ್ರು ಹೇಳ್ತಾರೆ ಅವ್ರಿಲ್ ಏನು ಹಾಕಿದ್ದಾರೆ ನೋಡಿ ರಿಸ್ಕ್ ಅಸೋಸಿಯೇಟೆಡ್ ಟು ದಿಸ್ ಇನ್ವೆಸ್ಟ್ಮೆಂಟ್ ಲೆಂಡಿಂಗ್ ಹೌ ಆರ್ ದೇ ಮ್ಯಾನೇಜ್ಡ್ ಅವ್ರು ಹೇಳ್ತಾರೆ ನೀವು ಬೇರೆಯವ್ರಿಗೆ ಸಾಲ ಕೊಡ್ತೀರಿ ನಮ್ಮ ಪ್ಲಾಟ್ಫಾರ್ಮ್ ಮೂಲಕ ಒಂದು ವೇಳೆ ಅವ್ರು ಕಟ್ಟಿಲ್ಲ ಅಂದರೆ ನಮ್ಮ ಹತ್ರ ಕಲೆಕ್ಷನ್ ಏಜೆನ್ಸಿ ಎಲ್ಲ ಇದೆ ನಾವು ಕಲೆಕ್ಷನ್ ಮಾಡಿ ಕೊಡ್ತೀವಿ ಅದರದ್ದೆಲ್ಲ ಕಾಸ್ಟು ನಾವೇ ನೋಡ್ಕೋತೀವಿ ಅಂತೆಲ್ಲ ಹೇಳ್ತಾರೆ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಏನು ಹೇಳ್ತಾರೆ ನೋಡಿ ಇಲ್ಲಿ ಇಲ್ಲಿ ದೊಡ್ಡದಾಗಿ ಕಾಣುತ್ತೆ ನೋಡಿ ಹವೆವರ್ ಲಿಕ್ವಿ ಲೋನ್ಸ್ ಡಸ್ ನಾಟ್ ಗ್ಯಾರಂಟಿ ಎನಿ ಪ್ರಿನ್ಸಿಪಲ್ ಆರ್ ಇಂಟ್ರೆಸ್ಟ್ ಆರ್ ಬೋತ್ ಪ್ರಿನ್ಸಿಪಲ್ ಆರ್ ಇಂಟ್ರೆಸ್ಟ್ ಸಾಕ ನಿಮಗೆ ಏನು ಹೇಳ್ತಾರೆ ಹೇಳಿ ಲಿಕ್ವಿ ಲೋನ್ಸ್ ಅಥವಾ ಭಾರತ್ ಪೇ ನೀವು ಇನ್ವೆಸ್ಟ್ ಮಾಡಿರುವ ಹೂಡಿಕೆ ಮಾಡಿರುವ ನಿಮ್ಮ ಅಸಲು ಅಥವಾ ಬಡ್ಡಿ ಅಥವಾ ಎರಡು ಅಸಲು ಮತ್ತು ಬಡ್ಡಿ ಇದು ಯಾವುದಕ್ಕೂ ಗ್ಯಾರಂಟಿ ಕೊಡೋಲ್ಲ ನಿಮ್ಮ ದುಡ್ಡನ್ನು ನಾವು ಬೇರೆಯವ್ರಿಗೆ ಸಾಲ ಕೊಡ್ತೀವಿ ಅವರು ವಾಪಾಸ್ ಕೊಟ್ಟರೆ ನಿಮ್ಗೆ ಕೊಡ್ತೀವಿ ಅವ್ರು ಕೊಟ್ಟಿಲ್ಲ ಅಂದರೆ ನಿಮ್ಮ ದುಡ್ಡು ಕತೆ ಮುಗೀತು ಇಷ್ಟು ಸಾಕ ಸ್ವಾಮಿ ಸೊ ಇದು ಭಾರತ್ ಪೇ ಸೆಟ್ಲ್ಮೆಂಟ್ ಕ್ಯೂ ಆರ್ ಸೆಟ್ಲ್ಮೆಂಟ್ ಮನಿ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ಅಕೌಂಟ್ ಅಥವಾ ಅವರ ಭಾರತ್ ಪೇ ಇಂಟ್ರೆಸ್ಟ್ ಅಕೌಂಟ್ ಸೊ ಇದನ್ನ ಇಟ್ಕೊಂಡು ಅವರು ಜನರನ್ನ ಮಿಸ್ಲೀಡ್ ಮಾಡ್ತಾರೆ ನೀವು ಒಂದು ವೇಳೆ ಭಾರತ್ ಅವರಿಗೆ ಜನರ ಮೇಲೆ ಕಾಳಜಿ ಇದ್ದು ಜನರಿಗೆ ಹೆಲ್ಪ್ ಮಾಡಬೇಕು ಇಂಟ್ರೆಸ್ಟ್ ಅಕೌಂಟ್ ಮೂಲಕ ಅಂತ ಇದ್ರೆ ಈ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಇದೆಯಲ್ಲ ಇಲ್ಲಿ ಮೆನ್ಷನ್ ಮಾಡಿ ಇದು ಫಿಕ್ಸ್ ಡೆಪಾಸಿಟ್ ತರ ತೋರಿಸ್ತಾ ಇದ್ದೀರಿ ನೀವು ಏನು ಇಂಟ್ರೆಸ್ಟ್ ಅಕೌಂಟ್ ಇದು ಇದು ಪಿ ಟು ಪಿ ಲೆಂಡಿಂಗ್ ಜನಸಾಮಾನ್ಯರಿಗೆ ಗೊತ್ತಾಗತ್ತಾ ನಮ್ಮ ಭಾರತದಲ್ಲಿ ಆರ್ಥಿಕ ಶಿಕ್ಷಣ ಎಷ್ಟು ಜನಕ್ಕಿದೆ ಎಷ್ಟು ಜನ ಇದನ್ನು ಓದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅರ್ಥ ಮಾಡ್ಕೊಳಕ್ಕಾಗತ್ತೆ ಈಗ ನಾನೇ ಓದಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಯೋಚನೆ ಮಾಡಿ ಎಷ್ಟು ಜನಕ್ಕೆ ಇದನ್ನು ಓದೋಕ್ಕೆ ಅರ್ಥ ಆಗತ್ತೆ ಹೇಳಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀರಿ ಇಷ್ಟು ಸಣ್ಣದಾಗಿ ದ ಪೇಜು ಯಾರು ಅರ್ಥ ಮಾಡ್ಕೋತಾರೆ ಹೇಳಿ ನಾನು ಹೇಳೋದು ಜನರನ್ನು ಹಾದಿ ತಪ್ಪಿಸೋ ಕೆಲಸ ಮಾಡೋದು ಬೇಡ ನಿಮಗೆ ನಿಜವಾಗಲೂ ಒಂದು ವೇಳೆ ಪಿ ಟು ಪಿ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಅವ್ರಿಗೆ ಬರಬೇಕು ಅಂದರೆ ಅವರೇ ಹೋಗ್ತಾರೆ ನಿಮ್ಮ ಥ್ರೂ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಥ್ರೂ ಯಾಕೆ ಹೋಗಬೇಕು ಈ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಇಂಟ್ರೆಸ್ಟ್ ಅಕೌಂಟ್ನ ಯಾಕೆ ಪ್ರಮೋಟ್ ಮಾಡ್ತಿದ್ದೀರಿ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ಇದೊಂದು ಸ್ಕ್ಯಾಮ್ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಇದೊಂದು ಸ್ಕ್ಯಾಮ್ ಇದು ನೀವು ತಪ್ಪು ಮಾಡ್ತಿದ್ದೀರಿ ಭಾಳಷ್ಟು ಜನಕ್ಕೆ ಮೋಸ ಆಗತ್ತೆ ನಾಳೆ ನೀವು ಸಾಲ ಕೊಟ್ಟವರು ವಾಪಾಸ್ ಕೊಟ್ಟಿಲ್ಲ ಅಂದರೆ ಇವ್ರಿಗೆ ನೀವು ಗ್ಯಾರಂಟಿ ಕೊಡ್ತೀರಾ ನೀವು ಕೊಡೋದಾದರೆ ಹೇಳಿ ನೀವು ಗ್ಯಾರಂಟಿ ಕೊಡೋದಾದರೆ ನಿಮ್ಮ ಹತ್ರ ಏನು ಪ್ರೋಟೋಕಾಲ್ಸ್ ಇದೆ ನಿಮಗೆ ಯಾವ ಥರದ ಆರ್ಥಿಕ ಶಿಸ್ತಿದೆ ಅಥವಾ ನಿಮಗೆ ಯಾವ ಲೈಸೆನ್ಸ್ ಇದೆ ಜನರ ದುಡ್ಡನ್ನು ಇತ್ಕೊಳೋಕ್ಕೆ ಈಗ ಲಿಕ್ವಿ ಲೋನ್ಸಿಗೆ ಇರ್ಬೋದು ಲೈಸೆನ್ಸ್ ಪಿ ಟು ಪಿಗೆ ಆದರೆ ಇಲ್ಲಿ ನೀವು ಟ್ವೆಲ್ ಪರ್ಸೆಂಟ್ ಅಂತ ಪ್ರಾಮಿಸ್ ಮಾಡ್ತಿದ್ದೀರಲ್ಲ ಲಿಕ್ವಿ ಲೋನ್ಸ್ಗೆ ಈಗ ಯಾವುದೇ ಪಿ ಟು ಪಿ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿಗೆ ಒಂದಷ್ಟು ಡಿಸ್ಕ್ಲೋಷರ್ ಇರುತ್ತೆ ಅದನ್ನೆಲ್ಲಿ ಮಾಡ್ತಿದ್ದೀರಿ ನೀವು ಸೊ ಇದು ದಯವಿಟ್ಟು ನಾನು ಜನರನ್ನ ನಮ್ಮ ಆಡಿಯನ್ಸ್ನ ಪ್ರತಿಯೊಬ್ಬರನ್ನು ಕೇಳ್ಕೊಳೋದು ಭಾರತ್ ಪೇ ಇಂಟ್ರೆಸ್ಟ್ ಅಕೌಂಟಿಂದ ದೂರ ಇರಿ ಭಾರತ್ ಪೇ ಆ್ಯಪನ್ನ ಯೂಸ್ ಮಾಡಿ ಬೇಕಾದರೆ ನೀವು ಕ್ಯೂ ಆರ್ ಕೋಡ್ ಯೂಸ್ ಮಾಡಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿ ಅವರ ವ್ಯಾಲೆಟ್ ಸರ್ವಿಸ್ ಅಥವಾ ಯು ಪಿ ಐ ಪೇಮೆಂಟ್ ಸರ್ವಿಸ್ ಯೂಸ್ ಮಾಡಿ ನನಗೇನು ಬೇಜಾರಿಲ್ಲ ನಾನು ಯೂಸ್ ಮಾಡ್ತೀನಿ ಏನೂ ತೊಂದರೆ ಇಲ್ಲ ಬೇರೆ ಸುಮ್ಮ ಸುಮ್ಮನೆ ನಾನು ತಪ್ಪು ಯಾವ ಮೇಲೂ ಹೇಳೋಲ್ಲ ಆದರೆ ಭಾರತ್ ಪೇ ಇಂಟ್ರೆಸ್ಟ್ ಅಕೌಂಟ್ ದಯವಿಟ್ಟು ಯೂಸ್ ಮಾಡಬೇಡಿ ಮಾಡಿದರೆ ನಿಮ್ಮ ರಿಸ್ಕ್ ನಿಮ್ಗೆ ಗೊತ್ತಿರಬೇಕು ಅಲ್ಲಿ ಒಂದು ವೇಳೆ ನೀವು ದುಡ್ಡು ಹೂಡಿಕೆ ಮಾಡಿದರೆ ನಾಳೆ ನಿಮ್ಮ ಹತ್ರ ಸಾಲ ತೊಗೊಂಡ್ ವಾಪಾಸ್ ಕಟ್ಟಿಲ್ಲ ಅಂದರೆ ನಿಮ್ಮ ಲಾಸ್ ನೀವೇ ಜವಾಬ್ದಾರರಾಗಿರ್ತೀರಿ ಅವ್ರು ಯಾರು ತೊಗೊಳ್ಳೋಲ್ಲ ನಿಮ್ಗೊಂದು ವೇಳೆ ಲಾಸ್ ಆಯ್ತು ಅಂದ್ರೆ ಅವ್ರು ಕೊಡಲ್ಲ ಮತ್ತು ಅವರು ಹೇಳ್ತಾರೆ ಯಾವಾಗ ಬೇಕಾದ್ರೆ ಅವಾಗ ವಿಡ್ರಾ ಮಾಡ್ಬೋದು ಅಂತಾರೆ ವಿಡ್ರಾ ಮಾಡೋದು ಕೂಡ ಗ್ಯಾರಂಟಿ ಇಲ್ಲ ನಮ್ಮ ಬೆಸ್ಟ್ ಎಫರ್ಟ್ ಬೇಸಿಸಲ್ಲಿ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾರೆ ಹೊರತು ಅವರು ಗ್ಯಾರಂಟಿ ಕೊಡಲ್ಲ ಅಂದರೆ ನೀವು ವಿದಡ್ರಾಲ್ ಮಾಡಬೇಕು ಅಂದಾಗ ಯಾವಾಗ ಬೇಕಾದ್ರೆ ಅವಾಗ ವಿಡ್ರಾ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾರೆ ನೀವು ಬೇ ಅವ್ರಿಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂದರೆ ಒಂದು ವೇಳೆ ಆಗಿಲ್ಲ ಅವರಿಗೆ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಸೊ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟಿಯಾರೆ ಹುಷಾರಾಗಿರಿ ದಯವಿಟ್ಟು ಮೋಸ ಹೋಗಬೇಡಿ ಅನ್ನೋದು ನನ್ನ ಸಜೆಷನ್ ಒಂದು ವೇಳೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನ ಇಲ್ಲಿ ತನಕ ಡೌನ್ಲೋಡ್ ಮಾಡಿಲ್ಲ ಅಂದರೆ ಈಗನಾರು ಮಾಡಿ ಈ ಥರದ ಹತ್ತು ಹಲವು ವಿಷಯಗಳನ್ನ ತಿಳ್ಕೊಳೋಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮಗೆ ಒಂದು ಜಾಗ ಯೋಚನೆ ಮಾಡಿ ಈಗ ನೀವು ಒಂದು ವೇಳೆ ಈ ಥರದ ಇನ್ವೆಸ್ಟ್ಮೆಂಟಲ್ಲಿ ಐದು ಲಕ್ಷ ಹತ್ತು ಲಕ್ಷ ಹೂಡಿಕೆ ಮಾಡಿ ಆಮೇಲೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋ ಬದಲು ಒಂದು ಸಣ್ಣ ಎಫರ್ಟ್ಸ್ ಹಾಕಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹಣಕಾಸಿನ ಸಾಕ್ಷರತೆಯನ್ನು ಪಡ್ಕೊಳ್ಳಿ ನೀವು ತಪ್ಪು ಮಾಡಿ ದುಡ್ಡು ಕಳ್ಕೊಂಡ ಮೇಲೆ ವಾಪಾಸ್ ಬರಲ್ಲ ಸ್ವಾಮಿ ಅದನ್ನು ಹೇಳ್ತಾರಲ್ಲ ಸ್ಮಶಾನಕ್ಕೆ ಹೋದ ಹೆಣ ಅಥವಾ ಈ ಥರ ಕಳ್ಕೊಂಡ ಹಣ ಅವು ಯಾವುದು ವಾಪಾಸ್ ಬರೋಲ್ಲ ದಯವಿಟ್ಟು ಹಾಕಿ ಕಳ್ಕೊಳಕ್ಕೆ ಹೋಗಬೇಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನೀವು ಹಣಕಾಸಿನ ಬಗ್ಗೆ ಕಲಿರಿ ನಾನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಿಮ್ಮನ್ನು ಶ್ರೀಮಂತ ಮಾಡೋಕ್ಕೆ ದುಡ್ಡು ಕೊಡ್ತೀನಿ ನೀವು ನನ್ನ ಹತ್ರ ಇನ್ವೆಸ್ಟ್ ಮಾಡಿ ಹೂಡಿಕೆ ಮಾಡಿ ಏನೂ ಆಪ್ಷನ್ ಇಲ್ಲ ಅಲ್ಲಿ ಒಂದೇ ಒಂದು ಫಿನಾನ್ಷಿಯಲ್ ಪ್ರಾಡಕ್ಟ್ನ ಮಾರಾಟ ಮಾಡಲ್ಲ ಬರೀ ಕಲಿಯೋದಷ್ಟೇ ನೀವು ಕಲಿಬೇಕು ಈ ಥರದ ಮೋಸಕ್ಕೆ ಒಳಗಾಗಬಾರ್ದು ಅದಕ್ಕೋಸ್ಕರ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಶುರು ಮಾಡಿರೋದು ದಯವಿಟ್ಟು ಡೌನ್ಲೋಡ್ ಮಾಡಿ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ್ಯಂಡ್ರಾಯ್ಡಲ್ಲೂ ಇದೆ ಐಒ ಎಸ್ಸಲ್ಲೂ ಇದೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪು ನಿಮಗೆ ಆದಾಯ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಹೇಳ್ಕೊಡುತ್ತೆ ಖರ್ಚು ಕಡಿಮೆ ಮಾಡೋದು ಹೇಗೆ ಹೇಳ್ಕೊಡುತ್ತೆ ಉಳಿತಾಯ ಮಾಡೋದು ಹೇಗೆ ಹೇಳ್ಕೊಡುತ್ತೆ ಹೂಡಿಕೆ ಮಾಡೋದು ಹೇಗೆ ಹೇಳ್ಕೊಡುತ್ತೆ ಈ ಥರದ ಪಾನ್ಸಿ ಸ್ಕೀಮ್ಗಳಿಗೆ ಒಳಗಾಗದೇ ಇರೋದು ಹೇಗೆ ಹೇಳ್ಕೊಡುತ್ತೆ ದಯವಿಟ್ಟು ಈಗಲೇ ಡೌನ್ಲೋಡ್ ಮಾಡಿ ನಿಮ್ಮ ಶ್ರೀಮಂತಿಕೆ ಪಯಣವನ್ನು ಶುರು ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನನ್ನ ಉದ್ದೇಶ ನೀವೆಲ್ಲರೂ ಕಲಿಬೇಕು ಎಲ್ಲರೂ ಬುದ್ಧಿವಂತರಾಗಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಒಳ್ಳೇದಾಗಲಿ